ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿನ್ನೆ ದೇವರಾಜೇಗೌಡರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಆಡಿಯೋ ಮಾಡಿದ್ದಾರೆ, ಅವರೇ ಇದ್ರ ಹಿಂದಿದ್ದಾರೆ ಅಂತ ಹೇಳಿ, ಅದರದ್ದು ಕೂಡ ಎಸ್ ಐ ಟಿ ಯಲ್ಲಿ ಸಂಪೂರ್ಣವಾದಂತಹ ತನಿಖೆ ಆಗ್ಬೇಕು. ಮತ್ತು ಅಲ್ಲ, ಸಿಬಿಐ ಕೊಡ್ಬೇಕು ಅನ್ನೋದು ಬಹಳ ಒಳ್ಳೇದದು. ಯಾಕಂದ್ರೆ ಈ ಸರ್ಕಾರ ಸಿಬಿಐ ಅಂದ್ರೆ ಬಹಳ ಹೆದರ್ತದೆ, ಯಾಕಂದ್ರೆ ಇವ್ರದ್ದು ಒಂದಿಷ್ಟೇನೋ ಇರುತ್ತೆ ಅದರಲ್ಲಿ. ಪ್ರಜ್ವಲ್ ತಪ್ಪು ಮಾಡಿದ್ದಾರೆ, ಅದ್ರ ಬಗ್ಗೆ ಯಾವುದೇ ರೀತಿ ನಾವೇನು ಸಿಂಪತಿ ಮಾಡೋ ಕೊಡೋ ಪ್ರಶ್ನೆನೇ ಇಲ್ಲ. ಆದರೆ ಇದರ ಸಮಗ್ರ ತನಿಖೆ ಆಗಬೇಕು ಅಂತಂದ್ರೆ ಸಿಬಿಐಗೆ ಇದನ್ನು ಕೊಡಬೇಕು ಅಂತ ನಂದು ಭಾವನೆ ಆಗಿದೆ. ಸುದ್ದಿಗೋಷ್ಠಿ ಮಾಡ್ತಾ ಇರ್ತಾರೆ, ನನಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ. ಯಾಕೆ ಅಂತಂದ ಹೇಳಿದ್ರೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು, ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳಬಾರದು ಅಂತ ಒತ್ತಾಯ ಮಾಡಿದ್ದಾರೆ ನಮಗೆ. ನೋಡಿ, ನಾನು ಅದಕ್ಕೆ ಹೇಳೋದು ಇಷ್ಟನೇ, ರಾಜ್ಯ ಸರ್ಕಾರ ನಮ್ಮ ಕಡೆ ಕೊಟ್ಟರೆ, ಸಿಬಿಐ ಕಡೆ ಕೊಟ್ಟರೆ ನಾವು ಅದನ್ನು ಸಿಬಿಐ ತನಿಖೆಯನ್ನು ಮಾಡ್ತೀವಿ. ಕೊಟ್ಟಿಲ್ಲ ಅಂದ್ರೆ ಸಂಬಂಧಿಸಿದವರು ಹೈಕೋರ್ಟ್ಗೆ ಹೋಗಿ ಆರ್ಡರ್ ತರಬೇಕು. ಇದು ಬಿಟ್ಟು ನೇರವಾಗಿ ಕೇಂದ್ರ ಸರ್ಕಾರ ಏನು ಮಾಡಕ್ ಬರಲ್ಲ. ಡಿ ಕೆ ಶಿ ಹೇಳ್ತಾರೆ ಅವರು ಬಿಜೆಪಿ ನಾಯಕರು, ಮತ್ತೆ ಸಹಜವಾಗಿನೇ ಈ ಬಿಜೆಪಿ ಪರವಾಗಿನೇ ಹೇಳಿಕೆ ಕೊಡ್ತಾ ಇದ್ದಾರೆ. ನಾನು ಈ ವಿಷಯದಲ್ಲಿ ಏನು ಮಹಿಳೆಯರಿಗೆ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ಮೊದಲು ತನಿಖೆ ಹಾಕ್ಬೇಕು. ಇದು ಯಾರನ್ನು ಟಾರ್ಗೆಟ್ ಮಾಡಿ ಮತ್ತೊಂದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವರದು ಮೇಲ್ನೋಟಕ್ಕೆ ಏನು ಸಿಡಿಗಳು ಬಂದಿದ್ದಾವೆ, ಇದು ಬಹಳ ಆಘಾತಕಾರಿಯಾಗಿದೆ. ಇಟ್ ಈಸ್ ಮೋಸ್ಟ್ ಶಾಕಿಂಗ್. ಹಾಗಾಗಿ ಉಳಿದಂತೆ ಏನಿದೆ ತನಿಖೆ, ಅನೇಕರು ಒತ್ತಾಯ ಮಾಡ್ತಾ ಇದ್ದಾರೆ ಸಿಬಿಐ ಕೊಡುವಾಗ. ಸಿಬಿಐ ಕೊಡುವಾಗ ನೀವು ಯಾಕೆ ಭಯ ಪಡ್ತೀರ? ನಿನ್ನೆ ದೇವರಾಜೇಗೌಡರು ಮಾಡಿದ್ದಾರೆ, ಅವರೇ ಇದ್ರ ಹಿಂದಿದ್ದಾರೆ ಅಂತ ಹೇಳಿ, ಅದರದ್ದು ಕೂಡ ಎಸ್ ಐ ಟಿ ಯಲ್ಲಿ ಸಂಪೂರ್ಣವಾದಂತಹ ತನಿಖೆ ಆಗ್ಬೇಕು. ಮತ್ತು ಅಲ್ಲ, ಸಿಬಿಐ ಕೊಡ್ಬೇಕು ಅನ್ನೋದು ಬಹಳ ಒಳ್ಳೇದದು. ಯಾಕಂದ್ರೆ ಈ ಸರ್ಕಾರ ಸಿಬಿಐ ಅಂದ್ರೆ ಬಹಳ ಹೆದರ್ತದೆ, ಯಾಕಂದ್ರೆ ಇವ್ರದ್ದು ಒಂದಿಷ್ಟೇನೋ ಇರುತ್ತೆ ಅದರಲ್ಲಿ. ಪ್ರಜ್ವಲ್ ತಪ್ಪು ಮಾಡಿದ್ದಾರೆ, ಅದ್ರ ಬಗ್ಗೆ ಯಾವುದೇ ರೀತಿ ನಾವೇನು ಸಿಂಪತಿ ಮಾಡೋ ಕೊಡೋ ಪ್ರಶ್ನೆನೇ ಇಲ್ಲ. ಆದರೆ ಇದರ ಸಮಗ್ರ ತನಿಖೆ ಆಗಬೇಕು ಅಂತಂದ್ರೆ ಸಿಬಿಐಗೆ ಇದನ್ನು ಕೊಡಬೇಕು ಅಂತ ನಂದು ಭಾವನೆ ಆಗಿದೆ. ಪ್ರಶ್ನೆ ಅಲ್ಲ, ಸುದ್ದಿಗೋಷ್ಠಿ ಮಾಡ್ತಾ ಇರ್ತಾರೆ, ನನಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ. ಯಾಕೆ ಅಂತಂದ ಹೇಳಿದ್ರೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು, ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳಬಾರದು ಅಂತ ಒತ್ತಾಯ ಮಾಡಿದ್ದಾರೆ ನಮಗೆ. ನೋಡಿ, ನಾನು ಅದಕ್ಕೆ ಹೇಳೋದು ಇಷ್ಟನೇ, ರಾಜ್ಯ ಸರ್ಕಾರ ನಮ್ಮ ಕಡೆ ಕೊಟ್ಟರೆ, ಸಿಬಿಐ ಕಡೆ ಕೊಟ್ಟರೆ ನಾವು ಅದನ್ನು ಸಿಬಿಐ ತನಿಖೆಯನ್ನು ಮಾಡ್ತೀವಿ. ಕೊಟ್ಟಿಲ್ಲ ಅಂದ್ರೆ ಸಂಬಂಧಿಸಿದವರು ಹೈಕೋರ್ಟ್ಗೆ ಹೋಗಿ ಆರ್ಡರ್ ತರಬೇಕು. ಇದು ಬಿಟ್ಟು ನೇರವಾಗಿ ಕೇಂದ್ರ ಸರ್ಕಾರ ಏನು ಮಾಡಕ್ ಬರಲ್ಲ. ಡಿ ಕೆ ಶಿ ಹೇಳ್ತಾರೆ ಅವರು ಬಿಜೆಪಿ ನಾಯಕರು, ಮತ್ತೆ ಸಹಜವಾಗಿನೇ ಈ ಬಿಜೆಪಿ ಪರವಾಗಿನೇ ಹೇಳಿಕೆ ಕೊಡ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಈ ವಿಷಯದಲ್ಲಿ ಏನು ಮಹಿಳೆಯರಿಗೆ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ಮೊದಲು ತನಿಖೆ ಹಾಕ್ಬೇಕು. ಇದು ಯಾರನ್ನು ಟಾರ್ಗೆಟ್ ಮಾಡಿ ಮತ್ತೊಂದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವರದು ಮೇಲ್ನೋಟಕ್ಕೆ ಏನು ಸಿಡಿಗಳು ಬಂದಿದ್ದಾವೆ, ಇದು ಬಹಳ ಆಘಾತಕಾರಿಯಾಗಿದೆ. ಇಟ್ ಈಸ್ ಮೋಸ್ಟ್ ಶಾಕಿಂಗ್. ಹಾಗಾಗಿ ಉಳಿದಂತೆ ಏನಿದೆ ತನಿಖೆ, ಅನೇಕರು ಒತ್ತಾಯ ಮಾಡ್ತಾ ಇದ್ದಾರೆ ಸಿಬಿಐ ಕೊಡುವಾಗ. ಸಿಬಿಐ ಕೊಡುವಾಗ ನೀವು ಯಾಕೆ ಭಯ ಪಡ್ತೀರ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.